Hello, good morning, children. In the last class, we are discussed about living and non-living things. Today we are going to study about plants. Children, do you have plants at home? Observe all the plants carefully. Do all the plants have the same part? Draw any one plant in your notebook. Many different types of plants and trees grown around us. Plants are very important for us. We depend on plants for our food and living. They make our surroundings beautiful. ಮಕ್ಕಳೇ ನಿಮ್ಮ ಮನೆಯ ಸುತ್ತಮುತ್ತಲ ಪರಿಸರದಲ್ಲಿ ನೀವು ಅನೇಕ ಗಿಡಗಳನ್ನು ನೋಡಿರ್ತೀರಿ ಸಸ್ಯ ಚಿಕ್ಕ ಸಸ್ಯಗಳನ್ನು ಸಹ ನೋಡಿರ್ತೀವಿ ನೋಡಿರ್ತೀರ ಅದೇನು ಅಂದರೆ ಎಲ್ಲ ಪ ಪ್ಲ್ಯಾಂಟ್ಸ್ಗಳು ಒಂದೇ ರೀತಿಯಾಗಿರಲ್ಲ ಅಲ್ವಾ ಅದನ್ನು ಅಬ್ಸರ್ವ್ ಮಾಡಿದರೆ ಎಲ್ಲವೂ ಸೈಜಿನಲ್ಲಿ ಏನಾಗಿರುತ್ತೆ ಚಿಕ್ಕದು ಮತ್ತು ದೊಡ್ಡದಾಗಿರುತ್ತೆ ನೀವು ನಿಮ್ಮ ಇದು ಆಮೇಲೆ ಮ ಇದೇನು ಮೆನಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಗ್ರೋ ಅರೌಂಡ್ ಅಸ್ ಅಲ್ವಾ ತುಂಬ ಬೇರೆ 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 ಆದ ರೀತಿಯ ಮರ ಮರಗಳನ್ನು ನಾವು ಮರಗಿಡಗಳನ್ನು ಬಳ್ಳಿಗಳನ್ನು ನಾವು ನಮ್ಮ ಪರಿಸರದಲ್ಲಿ ನೋಡಿರ್ತೀವಿ ಪ್ರತಿನಿತ್ಯ ಹಾಗೆ ಪ್ಲ್ಯಾಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅದೇ ರೀತಿ ಸಸ್ಯಗಳು ನಮಗೆ ಜೀವನದ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ವಿ ಡಿಪೆಂಡ್ ಆನ್ ಪ್ಲ್ಯಾಂಟ್ಸ್ ಫಾರ್ ಅವರ್ ಫುಡ್ ಆ್ಯಂಡ್ ಲಿವಿಂಗ್ ನಾವು ಈ ಏನು ಸಸ್ಯಗಳನ್ನು ಆಹಾರಕ್ಕಾಗಿ ಮತ್ತು ನಾವು ಜೀವಿಸಲು ಅವುಗಳನ್ನೇ ನಾವು ಏನು ಮಾಡಿದ್ದೀವಿ ಅವಲಂಬಿಸಿದ್ದೀವಿ ದೆ ಮೇಕ್ ಅವರ್ ಸರೌಂಡಿಂಗ್ ಬ್ಯೂಟಿಫುಲ್ ಮತ್ತು ಅವು ನಮ್ಮ ಸುತ್ತಮುತ್ತಲ ಪರಿಸರವನ್ನು ತುಂಬ ಸುಂದರವಾಗಿ ಇಡೋದಕ್ಕೆ ಸಹಾಯ ಮಾಡ್ತಾವಲ್ವಾ ಲೇಟೆಸ್ಟ್ Let us read more about plant in this chart. types of plants plant can be divided into various types based on the size and type of their stems ತುಂಬ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಏನು ಮಾಡ್ತೀವಿ ವರ್ಗೀಕರಿಸಿರ್ತೀವಿ ಅದು ಯಾವುದರ ಆಧಾರದ ಮೇಲೆ ಅಂದರೆ ಬೇಸಿಡ್ ಆನ್ ಸೈಜ್ ಆ್ಯಂಡ್ ಟೈಪ್ ಆಫ್ ದೆರ್ ಸ್ಟೆಮ್ ಅಂದರೆ ಅವುಗಳ ಏನು ಸ್ಟೆಮ್ಮಿನ ಆಧಾರದ ಮೇಲೆ ಅಂದರೆ ಕಾಂಡದ ಆಧಾರದ ಮೇಲೆ ಮತ್ತು ಅವುಗಳ ಏನು ಸೈಜಿನ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಡಿವೈಡ್ ಮಾಡ್ತಿರ್ತೀವಿ ಈಗ ನೋಡಿ ಈಗ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್ ಯಾವುದೂ ಹರ್ಬ್ಸ್ ಹರ್ಬ್ಸ್ ಅಂತ ಅಂದರೆ ಏನಿಲ್ಲ ಹರ್ಬ್ಸ್ ಆರ್ ಸ್ಮಾಲ್ ಪ್ಲ್ಯಾಂಟ್ Small plants with soft stem examples are minton, coriander and Spinacha. ಅಂದರೆ ಇಲ್ಲಿ ಹಾರಪ್ಸೇನಪ್ಪ ಅಂತ ಅಂದರೆ ಇವು ತುಂಬ ಚಿಕ್ಕ ಚಿಕ್ಕ ಗಿಡಗಳು ಫಾರ್ ಎಕ್ಸಾಂಪಲ್ ಯಾವುದಂದರೆ ಈಗ ಮೆಂತೆ ಸೊಪ್ಪು ನೋಡಿದ್ದೀರಾ ಆಮೇಲೆ ಏನು ಕೊತ್ತಂಬರಿ ಸೊಪ್ಪು ಇವುಗಳನ್ನೆಲ್ಲ ನೀವು ನೋಡಿರ್ತೀರಲ್ವ ಅವು ಅವುಗಳು ಹೇಗಿರುತ್ತೆ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಗಿಡಗಳು ಅವು ಸ್ಟೆಮ್ ಏನಾಗಿರುತ್ತೆ ಅಂತ ಅಂದರೆ ಅದ್ರದ್ದು ತುಂಬ ಸಾಫ್ಟಾಗಿರುತ್ತೆ ಅದೇ ಥರ ಶ್ರಬ್ಸ್ ಅಂದರೆ ಆರ್ ವುಡ್ಡಿ ಪ್ಲ್ಯಾಂಟ್ ವಿಚ್ ಆರ್ ಸ್ಮಾಲರ್ ದ್ಯಾನ್ ಟ್ರೀಸ್ ಅಂದರೆ ಇವು ಇವುಗಳ ಹುಡುಗ ಕಾಂಡ ಏನಾಗಿರುತ್ತೆ ಗಟ್ಟಿಯಾಗಿರುತ್ತೆ ನೋಡೋದಕ್ಕೆ ಆದರೆ ಇವು ಸಹ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳು ಫಾರ್ ಎಕ್ಸಾಂಪಲ್ ರೋಸ್ ರೋಸ್ ಪ್ಲ್ಯಾಂಟ್ ನೋಡಿದ್ದೀರಾ ಆಮೇಲೆ ಕಾಟನ್ ಹತ್ತಿ ಗಿಡ ನೋಡಿರ್ತೀರ ಆಮೇಲೆ ಚೆನ್ನೈ ಅಂದರೆ ಈ ಕಾಳು ಗಿಡ ನೋಡಿರ್ತೀರ ಅಲ್ವಾ ಅವು ಶ್ರಪ್ಸಿನ ಒಂದು ಗ್ರೂಪಿಗೆ ಬರುತ್ತೆ ಅದೇ ರೀತಿ ಟ್ರೀಸ್ ಟ್ರೀಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು ಬಿಗ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಟ್ರೀಸ್ ಅಂದರೆ ದೊಡ್ಡ ದೊಡ್ಡ ಮರಗಳನ್ನು ನಾವು ಇಲ್ಲಿ ಟ್ರೀಸ್ ಹೇಳ್ಬಿಟ್ಟು ಕರಿತೀವಿ ಹ್ಯಾವ್ ಥಿಕ್ ವುಡ್ ಸ್ಟೆಮ್ ಅಂದರೆ ಅವುಗಳಿಗೆ ದಪ್ಪನಾದಂಥ ಕಾಂಡ ಇರುತ್ತಲ್ವ ತುಂಬ ದಪ್ಪ ಅದೇ ಥರ ಅದಕ್ಕೆ ಎಕ್ಸಾಂಪಲ್ ಅಂತ ಅಂದರೆ ಈಗ ನೀಮ್ ನೀಮ್ ಟ್ರೀ ಮ್ಯಾಂಗೋ ಟ್ರೀ ಬಾನಿಯನ್ ಟ್ರೀ ಈಗ ಮ್ಯಾಂಗೋ ಅಂದರೆ ನೀವು ಆಲ್ರೆಡಿ ಗೊತ್ತು ಆ ಮಾವಿನ ಮರ ಆಮೇಲೆ ಇದು ಏನು ಬೇವಿನ ಮರ ಆಮೇಲೆ ಇನ್ನೇನು ಹಲಸಿನ ಹಣ್ಣಿನ ಮರ ನೋಡಿರ್ತೀರಾ ಆಮೇಲೆ ಬಾನಿಯಂಟ್ರಿ ಅರಳಿ ಮರ ನೋಡಿರ್ತೀರಾ ಇವೆಲ್ಲವೂ ಸಹ ಏನೋ ಮರಗಳ ಜಾತಿಗೆ ಸೇರಿದಂಥವು ಇವು ಬಿಗ್ ಪ್ಲ್ಯಾಂಟ್ಸು ಅದೇ ರೀತಿ ಕ್ರೀಪರ್ಸ್ ಕ್ರೀಪರ್ಸ್ ಅಂದರೆ ಏನು ಕ್ರೀಪರ್ಸ್ ಯಾವ ವೀಕ್ ಸ್ಟೆಮ್ ಅಂಡ್ ಗ್ರೋ ಅಲಾಂಗ್ ದ ಗ್ರೌಂಡ್ ಅಂದರೆ ಕ್ರೀಪರ್ ಅಂದರೆ ಬಳ್ಳಿಗಳು ಏನೋ ನೆಲದಲ್ಲೇ ಹರಡಿರುವಂಥ ಬಳ್ಳಿಗಳಿಗೆ ನಾವು ಕ್ರೀಪರ್ ಅಂತ ಹೇಳ್ಬಿಟ್ಟು ಕರಿತೀವಿ ಯಾಕೆ ಇವು ನೆಲದಲ್ಲೇ ಹರಡಿರುತ್ತೆ ಅಂತಂದರೆ ಅವುಗಳ ಸ್ಟೆಮ್ಮು ತುಂಬ ವೀಕ್ ಆಗಿರೋದರಿಂದ ಅವುಗಳು ನೆಲದಲ್ಲೇ ಹರಡಿರುತ್ತೆ ಮತ್ತೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಯಾವುದನ್ನು ವಾಟರ್ ಮೆಲನ್ ಸ್ಟ್ರಾಬೆರಿ ಮತ್ತೆ ಕುಂಬಳಕಾಯಿ ನೋಡಿದಿರಲ್ಲ ಪಂಪ್ ಅವೆಲ್ಲ ಏನು ಗೊತ್ತಾ ನೆಲದಲ್ಲೇ ಇರುತ್ತೆ ಆ ಬಳ್ಳಿ ಯಾಕಂತ ಅಂದರೆ ಅವುಗಳ ಸ್ಟೆಮ್ ಇರುತ್ತಲ್ವ ಅದು ತುಂಬಾ ವೀಕ್ ಆಗಿರೋದ್ರಿಂದ ಅವು ನೆಲದಲ್ಲೇ ಅಲ್ಲೇ ಅವು ಫಲಗಳನ್ನು ಕೊಡುವಂಥ ಒಂದು ಇದು ರೀತಿಯನ್ನು ನೋಡ್ಬೋದು ಅದೇ ರೀತಿ ಈಗ ಕ್ಲೈಂಬರ್ ಕ್ಲೈಂಬರ್ಸ್ ಅಂತ ಅಂದರೆ ಕ್ಲೈಂಬರ್ಸ್ ಯಾವ ವೀಕ್ ಸ್ಟೆಮ್ ದೇ ಕ್ಲೈಂಬ್ ಅಪ್ ದ ಸ್ಟೆಮ್ ಆಫ್ ದ ಅದರ್ ಟ್ರೀಸ್ ಆರ್ ವಾಲ್ಸ್ ಅಂದರೆ ಈಗ ಕ್ಲೈಂಬರ್ ಅಂದರೆ ಈಗ ಬಳ್ಳಿಗಳು ಬೇರೆ ಸಸ್ಯಗಳನ್ನು ಅವಲಂಬಿಸಿರೋದು ಅಂದರೆ ಒಂದು ಎಲ್ಲಿ ಒಂದು ಗೋಡೆಗಳಾಗಲಿ ಅಥವಾ ನಿಮ್ಮ ಮನೆ ಎದುರುಗಡೆ ಚಪ್ರ ಹಾಕಿ ಅವರೆ ಬಳ್ಳಿ ಮಲ್ಲಿಗೆ ಬಳ್ಳಿ ಆಮೇಲೆ ಏನು ಆಗಲಕಾಯಿ ಬಳ್ಳಿ ಇವುಗಳನ್ನು ಹಬ್ಸಿರೋದನ್ನು ನೀವು ದಿನನಿತ್ಯ ನೋಡಿರ್ತೀರ ಆ ಥರದ ಬಳ್ಳಿಗಳಿಗೆ ನಾವು ಕ್ಲೈಂಬರ್ ಅಂತ ಹೇಳ್ಬಿಟ್ಟು ಕರಿತೀವಿ ಫಾರ್ ಎಕ್ಸಾಂಪಲ್ ಈಗೇನು ಬೀನ್ಸ್ ಬಳ್ಳಿನ ನೋಡಿದ್ದೀರ ಈಗ ಮಳೆಗಾಲದಲ್ಲಿ ಅದೇ ಥರ ಈಗ ಗ್ರೇಪ್ಸ್ ಬಳ್ಳಿ ಇರುತ್ತೆ ಅದು ಸಹ ಆಮೇಲೆ ಬಿಟ್ಟರ್ ಗಾರ್ಡ್ ಅಂದರೆ ಈ ಆಗಲಕಾಯಿ ಬಳ್ಳಿ ಇವೆಲ್ಲವುಗಳನ್ನು ನಾವು ಏನು ಮಾಡ್ತೀವಿ ಒಂದು ಚಪ್ರ ಕಟ್ತೀವಿ ಇಲ್ಲ ಅಂದರೆ ಯಾವ್ದಾರ ಗಿಡದ ಮೇಲೆ ಇಲ್ಲಾಂದರೆ ಯಾವ್ದಾರ ಒಂದು ಬೇಲಿ ಮೇಲೆ ಹಬ್ಸಿರೋದನ್ನು ನೋಡಿರ್ತೀವಿ ಯಾಕೆ ಇದು ಈ ಥರ ಅಂತ ಅಂದರೆ ಅವು ಕ್ಲೈಂಬರ್ಸ್ ಅಂದರೆ ಅವುಕ್ಕೆ ಇದು ಅವು ಅವುಗಳ ಏನು ಇದು ಸ್ಟೆಮ್ ಇರುತ್ತಲ್ವ ಅದು ತುಂಬ ವೀಕ್ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ಒಂದು ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಕಾಣ್ತಿದೆ ಅಲ್ವಾ ಇದು ಮಿಂಟು ಇದು ಹರ್ಬ್ಸ್ ಇದು ಏನು ಗ್ರೂಪಿಗೆ ಸೇರುತ್ತೆ ಅದೇ ಥರ ನೋಡಿ ಇಲ್ಲಿ ರೋಸ್ ಪ್ಲ್ಯಾಂಟು ಕಾಣಿಸ್ತಾ ಇದೆ ಅಲ್ವಾ ಇದು ಇದೇನು ಶರ್ಪ್ ಇದಕ್ಕೆ ಸೇರುತ್ತೆ ಹಾಗೆ ಟ್ರೀಸ್ ಅಂದರೆ ಬಿಗ್ ಬಿಗ್ ಟ್ರೀಸ್ ನಿಮಗೆ ಗೊತ್ತಿದೆ ಅದು ಇಲ್ಲಿ ನೋಡಿ ಇಲ್ಲಿ ಈ ಕಲ್ಲಂಗಡಿ ಹಣ್ಣಿದೆ ಅಲ್ವಾ ವಾಟರ್ ಮೆಲನ್ ಇದು ಕ್ರೀಪರ್ ಒಂದು ಗ್ರೂಪಿಗೆ ಸೇರುತ್ತೆ ಅದೇ ರೀತಿ ಇದೇನು ಕ್ಲೈಂಬರು ಇಲ್ಲಿ ನೋಡಿ ಇಲ್ಲಿ ಈ ಕ್ಲೈಂಬರ್ ಇದೆಯಲ್ವಾ ಇದು ದ್ರಾಕ್ಷಿ ಗಿಡ ಇದು ಏನು ಬೇರೆ ಒಂದು ಏನು ಇದಕ್ಕೆ ನೋಡಿ ಇದಕ್ಕೆ ಹಪ್ಸಿದ್ದಾರೆ ಕಂಬಿಗಳಿಗೆ ಅಲ್ವಾ ಥ್ಯಾಂಕ್ ಯು